ईदगा कमिटी हब्बाड़ वत हब्बाड़ क्षेत्र सर्वजन शांतिया तोट अंत स्पष्टवाद सदेश ईदगा कमिटी कार्यक्रम ऐर्पाड़ी सामू संख्यली कार्यक्रम के न्षेत्र हिंदू मुस्लिम क्रिश्चियन बौद्ध सिख साई एला जाति जनांग जन सेर ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಎಟ್ ಪೊಲಿಟಿಕ್ಸ್ ನಡೀತಾ ಇದೆ ದ್ವೇಷದ ರಾಜಕಾರಣ ನಡೀತಾ ಇದೆ ಜನಾಂಗೀಯ ದ್ವೇಷಗಳು ನಡೆಸ್ತಾ ಇದ್ದಾರೆ ಅವುಗಳೆಲ್ಲ ವಿರುದ್ಧ ನಾವೆಲ್ಲ ಈ ದೇಶದ ಮಕ್ಕಳು ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಅಂತ ಹೇಳೋದು ಉದ್ದೇಶ ಆಗಿರುತ್ತದೆ ನಮ್ಮ ಈದ್ಗಾ ಕಮಿಟಿ ಅವರಿಗೆ ವಿಶೇಷವಾಗಿ ನಾನು ಇಡೀ ಕ್ಷೇತ್ರದ ಎಲ್ಲ ನನ್ನ ಬಂಧುಗಳ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಇವತ್ತು ಭಾರತ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಪ್ರಜೆ ನಮ್ಮ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಬೌದ್ಧ ಆಗಲಿ ಸಿಖ್ ಆಗಲಿ ಸಾಯಿ ಆಗಲಿ ನಾವೆಲ್ಲರೂ ಈ ದೇಶದ ಮಕ್ಕಳು ಅಂತ ಹೇಳುವಂತದ್ದು ಪ್ರಯತ್ನ ಏನಿದೆ ಇವತ್ತು ನೋಡ್ತಾ ಇದ್ದೀರಿ ರಾಜಕಾರಣದಲ್ಲಿ ಏನು ನಡೀತಾ ಇದೆ ಅಂತ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಗಿದೆ ಅದನ್ನೇ ಹೇಳ್ತಾ ಇದ್ದಿದ್ದು ಮುಂಚೆ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂತಹ ಸಂವಿಧಾನ ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆ ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದವನಾಗಿರಬಹುದು ಅವನು ಈ ದೇಶದ ಮಗ ಸಮಾನವಾದ ಹಕ್ಕು ಸಮಪಾಲು ಸಮಬಾಳು ಇದನ್ನೇ ಆ ಕಾಲದಲ್ಲಿ ಬಸವಣ್ಣವರು ಹೇಳಿದರು
ಅದಾದಮೇಲೆ ಕನಕದಾಸ್ ರೆಡ್ಡಿದ್ದು ಅದನ್ನೇ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಿದ್ದು ಗೊತ್ತಲ್ಲ ನಿಮ್ಗೆ ಅಂಬ ಇವರು ಯಾರು ಬಸವಣ್ಣವ್ರು ಏನು ಹೇಳಿದ್ರು ಇವ ಯಾರವ ಇವ ಯಾವರವ ಯಾರವ ಎಂದು ಎನಿಸಬೇಡ ಇವ ನಮ್ಮವ ಎಮ್ಮ ಇವ ನಮ್ಮವ ಎಂದು ಎನಿಸಯ್ಯ ಇವನು ನಮ್ಮ ಮನೆ ಮಗನು ಎಂದೆನಿಸಯ್ಯ ಅಂತ ಎಲ್ಲರೂ ಮನೆ ಮಕ್ಕಳು ಅಂತ ಶಾಸಕ ಇತ್ತೀಚಿನ ದಿನಗಳಲ್ಲಿ ಪಠ್ಯಪುಸ್ತಕದಿಂದ ಇತಿಹಾಸವನ್ನು ತಿರುಚುವಂಥ ಪ್ರಯತ್ನ ನಡೀತಾ ಇದೆ ಇವತ್ತು ಇತಿಹಾಸದಲ್ಲಿ ಯಾರು ತಿರುಚಲಿಕ್ಕೆ ಆಗೋಲ್ಲ ಇತಿಹಾಸನ ಮಹಾನುಭಾವರು ಯಾರ್ಯಾರಿದ್ರು ಹಿಂದೂಗಳಾಗಲಿ ಕ್ರಿಶ್ಚಿಯನ್ ರಾಜರುಗಳಾದ್ರಿ ಮಹಾಮಹಿಮರು ಏನಾಗಲಿ ಅವರೆಲ್ಲ ಮಾಡಿರೋದನ್ನ ಈಗ ತಕ್ಷಣಕ್ಕೆ ಪಠ್ಯಪುಸ್ತಕಗಳನ್ನ ತಿರುಚಿ ಹೇಳ್ಬೋದು ಸರ್ಕಾರಗಳಿಗೆ ಅಧಿಕಾರ ಇದೆ ಮತ್ತು ಜಾತ್ಯತೀತ ಸರ್ಕಾರಗಳು ಯಾವಿದ್ದಾವೆ ಬರ್ತವೆ ಅವು ವಾಪಸ್ ಮಾಡ್ತಾರೆ ಅಷ್ಟೇ ಇಷ್ಟೊತ್ತು ನಾವು ಭಾಷಣಕಾರರು ನಮ್ಮ ಸ್ವಾಮೀಜಿಗಳು ಅದೇ ಮಾತು ಹೇಳಿದ್ರು ನಮ್ಮ ಕ್ರಿಶ್ಚಿಯನ್ ಗುರುಗಳು ಅದೇ ಹೇಳಿದ್ರು ನಮ್ಮ ಮುಸ್ಲಿಂ ಧರ್ಮಗುರುಗಳು ಅದೇ ಹೇಳಿದ್ರು ಅಧಿಕಾರ ಕೊಟ್ಟು ನೋಡ್ತಾನೆ ಈ ದೇಶದ ಪ್ರಜೆ ಆಗಲಿ ದೇವರಾಗಲಿ ಅಧಿಕಾರ ಕೊಟ್ಟು ನೋಡೋದು ಅದನ್ನು ಒಳ್ಳೆತನಕ್ಕೆ ಬಳಸ್ಕೊಂಡ್ರೆ ಒಳ್ಳೇದಾಗ್ತದೆ ಸಾಲ್ಟ್ ಟೆಂಪರ್ ಬರ್ರಿ ಭಾರತ ದೇಶ ಅನ್ನೋದು ಏನು 50 ವರ್ಷ 100 ವರ್ಷ 200 ವರ್ಷಕ್ಕೆ ಹುಟ್ಟಿರೋವಂಥದ್ದ 1000 ವರ್ಷಗಳ ಇತಿಹಾಸ ಇರೋವಂಥದ್ದು ಇತಿಹಾಸನ ಯಾರೂ ತಿರ್ಚೋಕ್ಕಾಗಲ್ಲ ಈಗ ಟೆಂಪರ್ ಬರ್ರಿಯಾಗಿ ತಿರ್ಚುತ್ತಾರೆ ಬಿಡ್ರಿ ಮತ್ತೆ ಅದನ್ನು ಸರ್ ಮಾಡೋರು ಬರ್ತಾರೆ ಆ ಕಾಲಕ್ಕೆ ಯುವಕರಿಗೆ ಏನು ಸಂದೇಶ ಕೊಡ್ತೀರಾ ನಾನು ಎಲ್ಲ ಯುವಕರುಗಳಿಗೆ ಹೇಳೋದು ಇಷ್ಟೇನೇ ಯುವಜನತೆಯೇ ಮುಂದಿನ ಶಕ್ತಿ ಈ ದೇಶದ ಶಕ್ತಿ ಯುವಶಕ್ತಿ ಇಂದಿನ ಯುವಕ ಮುಂದಿನ ಪ್ರಜೆ ಭಾರತ ದೇಶ ಒಂದಾಗಬೇಕು ಅಂದರೆ ನಮಗೆ ಇರೋದು ಧರ್ಮ ಅಲ್ಲ ಹಿಂದೂ ಧರ್ಮ ಕ್ರಿಶ್ಚಿಯನ್ ಧರ್ಮ ಮುಸ್ಲಿಮಾನ್ ಧರ್ಮ ಅದು ನೆಕ್ಸ್ಟ್ ಧರ್ಮ ಈಸ್ ನೆಕ್ಸ್ಟ್ ದೇಶ ಈಸ್ ಫಸ್ಟ್ ನಮಗೆ ಶಾಂತಿ ಬೇಕು ಸುವ್ಯವಸ್ಥೆ ಬೇಕು ಈ ದೇಶದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬನಿಗೂ ಈಕ್ವಲ್ ರೈಟ್ಸ್ ಇರಬೇಕು ಅವನು ಏನಾದರೂ ತಿನ್ಬೋದು ನಮ್ಗೆ ಇಷ್ಟ ಬಂದಿದ್ದು ಏನಾದರೂ ಬಟ್ಟೆ ಹಾಕ್ಕೋಬೋದು ಇದೇ ನಮ್ಮ ಸಂವಿಧಾನ ಕೊಟ್ಟಿರೋದು ಇದು ಯಾರ್ದು ಭಿಕ್ಷೆ ಅಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿರೋವಂಥದ್ದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಪರವಾಗಿ ಅವನು ಹಿಂದೂ ಆಗಲಿ ಮುಸ್ಲಿಮಾನ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾರೇ ಆಗಲಿ ಅವನು ಈ ದೇಶದ ಸಂವಿಧಾನವನ್ನು ಗೌರವಿಸ್ಬೇಕು ಯಾರ ಮೇಲೂ ಏರ್ಕೆ ಮಾಡಬಾರ್ದು ಯಾರ ಮೇಲೂ ಬಲವಂತ ಮಾಡಬಾರ್ದು ನೀನು ಇದನ್ನೇ ತಿನ್ನಬೇಕು ನೀನು ಇದನ್ನೇ ಬಟ್ಟೆ ಹಾಕ್ಕೋಬೇಕು ನೀನು ಹೇಳಿದ್ದೇ ಸ್ಕೂಲ್ಗೆ ಹೋಗ್ಬೇಕು ನೀನು ಇದನ್ನೇ ಮಾಡಬೇಕು ಅಂತ ಯಾರಾದರೂ ಹೇಳೋಕ್ಕಾಗ್ತದ ಸಂವಿಧಾನ ಏನು ಕೊಟ್ಟಿದೆ ಅದನ್ನು ನಾವು ಫಾಲೋ ಮಾಡೋದು ಯಾರೋ ಒಬ್ಬನ ಕುತ್ಕೋಬಿಟ್ಟು ಅಲ್ಲೆಲ್ಲೋ ಬುಡ್ಬುಡ್ಕೆ ದಾಸನ್ ಥರ ಕುತ್ಕೋಬಿಟ್ಟು ಟಿ ವಿಯಲ್ಲಿ ಕುತ್ಕೋಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬಿಟ್ರೆ ಅವನು ದೊಡ್ಡವನಾಗಲ್ಲ ನೋಡಿ ಒಂದು ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ದೇಶದಲ್ಲಿ ಹುಟ್ಟಿರೋಂಥ ಯಾವುದೇ ಸಾಮಾನ್ಯ ಹಿಂದೂ ಆಗಲಿ ಸಾಮಾನ್ಯ ಮುಸ್ಲಿಮಾನ್ ಆಗಲಿ ಸಾಮಾನ್ಯ ಕ್ರಿಶ್ಚಿಯನ್ ಆಗಲಿ ಯಾರಿಗೂ ಜಗಳ ಬೇಕಾಗಿಲ್ಲ ಬೇಕಾಗಿರೋದು ರಾಜಕೀಯ ಪಕ್ಷಗಳನ್ನ ಜಾತಿ ಜನಾಂಗಗಳ ಮಧ್ಯದಲ್ಲಿ ಒಡೆದು ಈ ದೇಶವನ್ನು ಆಡಲಿಕ್ಕೆ ಹೊರಟಿದ್ದಾರೆ ಯಾವ ರಾಜಕೀಯ ಪಕ್ಷಗಳು ಅವ್ರನ್ನ ದೂರ ಇಟ್ಟಾಗ ಮಾತ್ರ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಜ ಆರ್ತಿನಗರ್ ಮೇ ಈದ್ಗಾ ಕಮಿಟಿ ಕಿ ಜಾನಿಬ್ ಸೇ ಏಕ ಪೀಸ್ ಕಮ್ಯುನಿಟಿ ಕಾ ಏಕ ಮೀಟಿಂಗ್ ಮುನಕ್ಕದ್ ಕಿಯಾ ಗಯಾ ಹೈ ಯಹಾಂ ಪೇ ಆರ್ತಿನಗರ್ ಪಬ್ಲಿಕ್ ಸ್ಕೂಲ್ ಮೇ ಏಕ ಬಹುತ್ ಹೀ ಐತಿಹಾಸಿಕ ಕಾ ಪ್ರೋಗ್ರಾಮ್ ಥಾ ಪೂರೇ ಹೆಬ್ಬಾಳ್ ಮೇ ಇಸ್ ತರಹ ಕಾ ಪ್ರೋಗ್ರಾಮ್ ನಹೀ ಹುವಾ ಥಾ ಆಜ್ ಕೆ ಹಾಲಾತ್ ಕೆ ಮುದ್ದನಜರ್ ಹರ್ ಪಾರ್ಟಿ ಕೆ ಲೋಗೋ ಕೋ ಬುಲಾಯಾ ಗಯಾ ಥಾ ಇಸ್ಮೇ ನಾ ಕೋಯಿ ಪಾರ್ಟಿ ಥೀ ನಾ ಕೋಯಿ ಜಾತ್ ಥೀ ನಾ ಕೋಯಿ ಪಾತ್ ಥೀ ಪೂರೇ BJP ಕೆ ಭೀ ಲೀಡರೋಂ ಕೋ ಇನ್ವೈಟ್ ಕಿಯಾ ಗಯಾ JDS ಲೀಡರೋಂ ಕೋ ಭೀ ಇನ್ವೈಟ್ ಕಿಯಾ ಗಯಾ ಕಾಂಗ್ರೆಸ್ ಲೀಡರೋಂ ಕೋ ಭೀ ಇನ್ವೈಟ್ ಕಿಯಾ ಗಯಾ ಥಾ ಔರ್ ಸಬ್ಸೆ ಬಡಿ ಬಾತ್ ಹರ್ ಮಜಹಬ್ ಕೆ ಲೋಗೋಂ ಕೋ ಜೈಸೆ ಕೆ ಹಮಾರೇ ಮೌಲಾನಾ ಕೋ ಭೀ ಬುಲಾಯಾ ಗಯಾ ಥಾ ಔರ್ ಕ್ರಿಶ್ಚಿಯನ್ ಕಮ್ಯುನಿಟಿ ಕೋ ಭೀ ಬುಲಾಯಾ ಗಯಾ ಥಾ ಬುದ್ಧ ಸಮುದಾಯ ಕೋ ಬುಲಾಯಾ ಗಯಾ ಥಾ ಔರ್ ಹಮಾರೇ ಸಿಖ್ ಕಮ್ಯುನಿಟಿ ಕೋ ಬುಲಾಯಾ ಗಯಾ ಥಾ ಔರ್ ಸೀನಿಯರ್ ಜರ್ನಲಿಸ್ಟ್ ಆಯೆ ಥೇ ಔರ್ ಮರ್ಸಿ ಮಿಷನ್ ವಾಲೇ ಆಯೆ ಥೇ ಏಕ ಮೆಸೇಜ್ ದೇನಾ ಚಾಹತೆ ಥೇ ಈದ್ಗಾ ಕಮಿಟಿ ಕಿ ಜಾನಿಬ್ ಸೇ ಕೆ ಹೆಬ್ಬಾಳ್ ಕಾನ್ಸ್ಟಿಟ್ಯೂನ್ಸಿ ಮೇ ನಹೀ ಪೂರೇ ಬೆಂಗಳೂರು ಮೇ ಪಹಲೆ ಹಮ್ ಸಾಥ್ ಮೇ ಥೇ ಆಜ್ ಭೀ ಸಾಥ್ ಮೇ ಹೇ ಆಗೇ ಭೀ ಇನ್ಶಾಲ್ಲಾ ಸಾಥ್ ಮೇ ರಹೆಂಗೆ ಸರ್ ಏಕೆ ಅಭಿ ಸಂಘ ಪರಿವಾರ ಕೆ ಲೋಗ್ ಹೇ ಉನ್ಕೆ ಪಾಸ್ ತಾಕತ್ ಹೇ ಪವರ್ ಹೇ ಆಪ್ ಜಾನತೆ ಹೇ ಜೋ ಭೀ ಊಪರ್ ಜಾಯೇಗಾ ವೋ ನೀಚೆ ಆಯೇಗಾ ಇಟ್ಸ್ ಲೈಕ್ ಅ ಪೆಂಡಲಮ್ ಆಪ್ ಜಿತ್ನಾ ಭೀ ಊಪರ್ ಫೇಂಕೋ ವೋ ಕಹೀ ನಾ ಕಹೀ ವಾಪಸ್ ಆನಾ ಹೀ ಹೇ ಕಿತ್ನೆ ಸಾಲ ಜಿಯೇಂಗೆ ಲೋಗ್ ಕಿತ್ನೆ ಸಾಲ ಜಿಯೇಂಗಾ ಜೋ ಅಭಿ ರೂಲ್ ಕರ್ ರಹಾ ಹೇ ಕಹೀ ನಾ ಕಹೀ ಖಾತಿಮಾ ತೋ ಹೋನಾ ಚಾಹಿಯೇ ಹಮ್ ಲೋಗೋಂ ಕೋ ಎಹತಿಯಾತ್ ಬರಸ್ನಾ ಹೇ ಔರ್ ಖಾಮೋಶಿ ಕಾ ಇತಿಹಾಸ ಕರ್ನಾ ಹೇ ಜಬ್ ಫಿರ್ಖಾ ಪರಸ್ ಜಾಯೇಗಾ ಜಬ್ ಸೆಕ್ಯುಲರ್ ತಾಕತೆ ಆಯೇಂಗಿ ತೋ ವಾಪಸ್ ದೇಶ ಕೆ ಹಾಲಾತ್ ಸುಧರ್ ಜಾಯೇಂಗೆ ಇನ್ಶಾಅಲ್ಲಾ ಕ್ಯಾ ಯೂ ಮೆಸೇಜ್ ದೇನಾ ಚಾಹಿಯೇ ಯುವಾಓಂ ಕೋ ಇಸ್ ಮಂಚ್ ಸೇ
नहीं, युवाओं को यही कहना है कि आप लोग इसके पीछे मत भागो, जो भी जो मैसेज व्हाट्सएप में आता है या फेसबुक में आता है उसको फॉरवर्ड मत करो, देखो मत, एक कान से सुनो एक कान से छोड़ो। इसका मतलब ये नहीं कि आप डरे हुए हैं, हम कभी डरेंगे नहीं। हिंदुस्तान को नहीं, पूरे मुल्क को रूल किए हैं हमारे खाओ। उसके बाद आपने देखा जाएगा कि जैसे ही अंग्रेज़ की हुकूमत आई थी उसके बाद आज़ादी के बाद हिंदुस्तान आज़ाद हुआ है। सेक्युलर पार्टी के साथ भारत था, हाथ में था, अभी जिहादियों के पास चला गया है। थोड़े दिन हमको वेट करना है, यूथ से हम आजीजाना गुजारिश करेंगे आप उस वक्त का इंतज़ार करें जिसने कहा था कि कोई आरएसएस में, आरएसएस जब पैदा हुई थी 100 साल पहले, वहाँ का फाउंडर ने कहा था कि हिंदू राष्ट्र बनेगा, कब बनेगा ये नहीं कहा था। 120 साल हो गए हैं, आज हमको हमारी युवा को मैसेज देना है, उनके आगे चलने वालों को मैसेज देना है कि अभी आगे चलकर क्या होगा। हम लोगों को यही सोचना है कि जब सेक्युलर पार्टी सब एक होंगे, जब वापस आएंगे तो हिंदुस्तान बहल होगा और वापस अमन शांति होगी। यही हमारा मैसेज है, आप लोग आशा इत्मीनान से रहें।